ಏನಾಯ್ತೆ? ಅವನ ನೋಡೆ, ಎಲ್ಲೇ ಹೋದ್ರೂ ಹಿಂದೆ ಬಂದು ಡಾನ್ಸ್ ಆಡಿ ಕೋಪ ಬರ್ಸ್ತಾನೆ. ಒಂದ್ ನಿಮಿಷ ಇರ, ನಾನ್ ಬುದ್ಧಿ ಕಲಿಸ್ತೀನಿ. ಹಲೋ ಲೋಕುಮಾರ್, ನಿನ್ ಫ್ರೆಂಡು ಕೆಲ್ಸ ಇಲ್ದೆ ನನ್ ಫ್ರೆಂಡ್ ಹಿಂದೆ ಸುತ್ತಾ ಇದ್ದಾನೆ. ಮರ್ಯಾದೆಯಿಂದ ಹೇಳ್ಬಿಡು, ಇಲ್ಲ ಅಂದ್ರೆ ಸರಿ ಇರಲ್ಲ. ಹೇಳಿದಕ್ಕೆಲ್ಲ ಎಮ್ಮೆ ತರ ತಲೆ ಆಡಿಸ್ಬೇಡ, ನಾನ್ ಫೋನ್ ಕಟ್ ಮಾಡ್ತೀನಿ. ಯಾಕೋ ಇವ್ರುಗಳು ಈ ತರ ಮಾಡ್ತಾರೆ, ನನ್ನ ಹುಡುಗಿ ಕೂಗಾಡ್ತಿದ್ದಾಳೆ. ಏನೋ ಮಗ, ಹಲೋ. ಲೇ ಕಜ್ಜಿ ಬಂದಿರೋ ನಾಯಿ ನನ್ ಮಗನೇ, ಎಲ್ಲ ಅಲಿತಿದ್ಯೋ? ದೇವಸಿ ನನ್ ಮಗನೆ, ನನ್ ಕೈಗೆ ಸಿಕ್ಕಿದ್ರೆ ಮುಖದಲ್ಲಿರೋ ಮೀಸೆ ಕಿತ್ತಾಕ್ತೀನಿ. ಓಕೆ, ಎಲ್ಲಾದ್ರೂ ಇದೆ ಮಕ್ಕಳು. ಓ, ಎಲ್ಲೇ ಇದಾರೆ? ಏಯ್, ಊರೆಲ್ಲ ಹುಡುಕದಲ್ಲ. ಇರ್ಲಿ, ಬಿಡಿಯಣ. ಇವರೆಲ್ಲ ಒಂದ್ ಲೆಕ್ಕನ, ನೀವು ಗೋಡೆ ಹಿಡ್ಕೊಂಡು ನಡಿಬೇಕಾದ್ರೆ ಅವ್ನ ನೆರಳಿಡ್ಕೊಂಡು ನಡೀತಿದ್ದಾಣ. ಅದಕ್ಕೆ ಅಣ್ಣ ಹೇಳೋದು, ಒಳ್ಳೆ ಒಂದು ವಧು ಬಂದಿರ್ಲು, ಮದ್ವೆ ಆಗಿ ಚೆನ್ನಾಗಿ ಸೆಟ್ಲ್ ಆಗ್ಬಿಡಿ. ಮದ್ವೆ ಆಗಿಲ್ಲ ಅಂದ್ರೆ ನಾಯಿ ಎಲ್ಲ ಒಂದಿರುವೇನು ಮರ್ಯಾದೆ ಕೊಡಲ್ಲ. ಇವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅಯ್ಯೋ ಏನಣ್ಣ, ನೀವು ಯೋಚನೆ ಮಾಡ್ಬಿಡಿ ಅಣ್ಣ. ನೋಡಿ ಅಣ್ಣ, ಯೋಚನೆ ಮಾಡ್ದೆ ನೋಡಿ ಅಣ್ಣ. ಅಣ್ಣ ಹಾಗಂತ ನೀನು ನೋಡಿದ್ರೆ ಕಿಕ್ ತಾನಾಗೇ ಬರುತ್ತೆ. ಬಿಗ್ ಬಾಸ್ ಅಲ್ಲಿ ಬಂದಿರೋ ಸೋನು ಗೌಡ ತರ ಸಖತ್ತಾಗಿದ್ದಾಳೆ. ನಮಸ್ಕಾರ ಮವ್ವ. ಏನ್ ಪಂಚಾಯ್ತಿ? ಏನ್ ಮವ್ವ ಏನು, ನನ್ನ ನೋಡು, ಸುಮ್ನೆ ವಿಭೂತಿ ಬಳ್ಕೊಂಡು ಜಾಲಿಯಾಗಿ ಊರಲ್ಲಿ ಸುತ್ತಾಡ್ತಾ ಇದ್ದೀನಿ. ಎಲ್ಲ ಲವ್ವೇ ಮವ್ವ. ಅದಕ್ಕೆ ಹೇಳೋದು, ಲವ್ ಮಾಡಿದ್ವಾ, ಮದ್ವೆ ಮಾಡ್ಕೊಂಡ್ವಾ, ಸೆಟ್ಲ್ ಆದ್ವಾ ಅಂತ ಇರ್ಬೇಕು. ತುಂಬಾ ಯೋಚನೆ ಮಾಡ್ಬೇಡ, ಬೇಗ ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗೋ ದಾರಿ ನೋಡು. ಇದು ನಮ್ಮ ರೂಮ್ ಕಡೆ ಹೆಲ್ಪ್ ಸಾಕ ಕೇಳಿದ್ದೀನಿ. ರೂಮ್ ಫುಲ್ ಎಸಿನೇ ನಮ್ಮ. ಹನಿಮೂನು ನಮ್ ಹೊಸ ಮನೇಲೆ ಕಣೆ. ಆ ಜಾಗ ನನ್ಗೇನ ಡಾರ್ಲಿಂಗ್. ಹೌದು ಕಣೆ ಚಿನ್ನ. ಮತ್ತೆ ಈ ಜಾಗನ ನಮ್ಮ ಮಕ್ಳಿಗೆ ಕೊಟ್ಬಿಡೋಣ, ಅಲ್ಲಿ ಕಾರ್ ತಗೊಂಡ್ ಬಂದ್ ನಿಲ್ಸೋಣ. ಸರಿ. ಏನಪ್ಪ ಕಾಗೆ ನೋಡ್ದೆ ನಮ್ಮಳ್ನ? ಹೋಗೆ ಯೋ, ಹೋಗು. ಯಾರು ಡಾರ್ಲಿಂಗ್ ಅವನು? ಲೂಸ್ ತರ ಆಡ್ತಿದ್ದಾನೆ. ಅವನೊಂದ್ ಕಾಗೆ ಬಂಗಾರ. ತುಳ್ಸಿ ಟ್ಯಾಗೋ ಕ್ಯಾ ಹೋಗ್ಯಾ ಸರ್, ಒಂದು ಸಣ್ಣ ಸಮಸ್ಯೆ. ಅದಕ್ಕೆ ಟ್ಯಾಗೋ ಸ್ಟಾಪ್, ಲೀವ್ ಮೀ ಅಲೋನ್. ಸೇಟು ಸುಶೀಲ, ಚಿನ್ನ ವಜ್ರ ವಿಗ್ರಹ ಅಂತ ಎಲ್ಲಾನೂ ಹೊರದೇಶಕ್ಕೆ ಕದ್ದಿ ವ್ಯಾಪಾರ ಮಾಡೋದ್ರಲ್ಲಿ ಇವನು ದೊಡ್ಡ ಕಿಲ್ಲಾಡಿ. ಸೊಕ್ಕಲಿಂಗ, ಅದೇ ಊರಲ್ಲಿ ಸೇಟು ಗೆದ್ರಾಕೊಂಡು ನಿಂತಿರೋ ದೊಡ್ಡ ತಲೆ ಇವನು. ಡಿಪಾರ್ಟ್ಮೆಂಟಲ್ಲಿ ಇವರಿಬ್ರು ಸರಿ ಮಾಡೋದಕ್ಕೆ DSP ಗೋಪಿಗೆ ಹೇಳಿದ್ರು. DSP ಗೋಪಿ ಇವರಿಬ್ರು ಮಧ್ಯೆ ದೊಡ್ಡ ಜಗಳ ತಂದಿಟ್ಟ.
ಸೇಟು ಈ ಜಗಳದಿಂದ ಸೊಕ್ಕಲಿಂಗ ಮತ್ತೆ ಅವ್ರ ಜನಗಳನ್ನ ಎಲ್ಲಾರನ್ನು ಕೊಲೆ ಮಾಡಕ್ ಶುರು ಮಾಡ್ದ. ಬದಲಿಗೆ ಸೊಕ್ಕಲಿಂಗಾನು ಸೇಟು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎತ್ಬಿಟ್ಟು ಸೇಟನ್ನ ಒಂಟಿಯಾಗಿ ಮಾಡಿಬಿಟ್ಟ. ಸೇಟು ಅದೆಲ್ಲ ಆದ್ಮೇಲೆ ಅವನ ಹೊಸ ರೂಟ್ಗೆ ರೌಡಿ ತ್ಯಾಗನ ಜೊತೆಗೆ ಸೇರಿಸ್ಕೊಂಡ. ಏನ್ ಸರ್? ಏನಯ್ಯಾ ಸೆಲ್ವಾ, ಕೆಲ್ಸ ಎಲ್ಲ ಹೆಂಗ್ ಹೋಗ್ತಿದೆ? ಏನೋ ನಡೀತಾ ಇದೆ ಸರ್, ಮುಂಚಿನ ತರ ಇಲ್ಲ, ಪೊಲೀಸ್ ಕಾಟನೆ ಜಾಸ್ತಿ ಆಗಿದೆ. ಯೋ, ಏನಾದ್ರೂ ಇದ್ರೆ ಕಳ್ಸ್ಕೊಡಯ್ಯ. ನೋಡ್ತೀನಿ ಸರ್. ನೋಡೋದೆಲ್ಲ ಏನ್ ಬೇಡ, ಕಳ್ಸ್ಕೊಡು, ಶೇರ್ ಬಂದು ನಿನ್ಗೆ ತಲುಪುತ್ತೆ. ಸರಿ ಸರ್, ಆಗ್ಲಿ ಸರ್. ಸರಿ ನೋಡು. ಲೈ ಸದಾ ಗಂಡು ನೋಡ್ದಾಗ್ಲೇ ಹೆಂಡತಿಗೆ ತಾಳಿ ನೆನ್ಪಾಗೋ ಹಾಗೆ ನಮ್ಮ ಅವಶ್ಯಕತೆ ಇದ್ದಾಗ್ಲೇ ಇವ್ರು ನಮಗ್ ಫೋನ್ ಮಾಡೋದು. ನೋಡ್ಕೋ. ಯಾರು ಅದು? ಗೊತ್ತಿಲ್ಲ ಅಣ್ಣ. ಕಪ್ಪು ರೋಡಲ್ಲಿ ಒಂಟಿಯಾಗಿ ಕೆಂಪು ರೋಜಾ. ಗಾಡಿ ಸೈಡ್ಗೆ ಹಾಕಿಣ, ವಿಚಾರಿಸೋಣ. ವಿಚಾರಿಸ್ಬಿಡಣ ಬಿಡು. ಏನಮ್ಮ ಕಾರ್ ಹೊತ್ತು, ನಾನು ಡ್ರಾಪ್ ಮಾಡ್ತೀನಿ. ಇಲ್ಲ ಸರ್, ಬೇಡ, ನಾನೇ ಹೋಗ್ತೀನಿ. ಏನಮ್ಮ ಯೋಚಿಸ್ತಿದ್ಯಾ? ನನ್ನ ನಿಮ್ಮ ಅಪ್ಪ ಅನ್ಕೋ. ಬಾ ಹೋಗೋಣ, ಮುಂದೆ ಕುತ್ಕೋ. ಲೈ ಸದಾ ಹಿಂದೆ ಹೋಗಿ ಕುತ್ಕೊಳ್ಳೋ. ಆ ಹುಡುಗಿ ಮುಂದೆ ಕುತ್ಕೊಂಡು ನೋಡ್ಕೊಂಡು ಬರ್ಲಿ. ನೋಡ್ಕೊಂಡು ಬರ್ಬೇಕಾ? ಹೋಗ. ಯೋಚಿಸ್ತಾವ್ನೆ ನಾನು. ಮಗ ಹುಡುಗಿ ಸೀಟ್ಗೆ ಬೆಲ್ಟ್ ಹಾಕೊಂಡು ಕುತ್ಕೋ. ಹುಷಾರಮ್ಮ, ಎಲ್ಲೂ ಹೊಡೆಸ್ಕೊಳ್ದೆ ಒಳಗತ್ತು. ಹುಷಾರು ಹುಷಾರು, ಬಂಗಾರ ನೋಡ್ಕೊಂಡು ಕೂತಿರೋ. ಒಳಗ್ ಸೂಪರ್ ಫಿಗರ್ ಇದೆ, ತೊಪ್ಪು ಕರ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಈ ಬ್ಯಾಗ್ ಫುಲ್ ಸೆಟ್ ದುಡ್ಡು ಕೊಟ್ಟಿದ್ದಾರೆ. ನೀವ್ ಏನ್ ಮಾಡ್ತಿರೋ ಹೆಂಗ್ ಮಾಡ್ತಿರೋ ಅಂತ ನನಗೆ ಗೊತ್ತಿಲ್ಲ. ಆ ಕಮಿಷನರು ನಮ್ ವಿಗ್ರಹದ ವಿಷಯಕ್ಕೆ ಅಡ್ಡ ಬರಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಇದೊಂದೇ ತಿಂಗ್ಳೆ 200 ಕೋಟಿನ ನಮ್ ದುಡ್ಡನ್ನ ಪೊಲೀಸ್ ರೈಡ್ ಮಾಡೋರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವೇ? ಬೀಸೋ ಗಾಳಿನ ಕತ್ತಿಯಲ್ಲಿ ಕೊಚ್ಚೋ ತರ ಇದೆಯಲ್ಲ ಈ ಕಮಿಷನರ್ ವ್ಯವಹಾರ. ಆ ಕಮಿಷನರ್ ಸುಬ್ರಹ್ಮಣಿ ನಮ್ ತಂಟೆಗೆ ಬರಬಾರ್ದು ಅಂದ್ರೆ ಅವಳ ಮಗಳನ್ನ ಎತ್ತಾಕೊಂಬನ್ನಿ. ಯಾಕಂದ್ರೆ ಅವನಿಗೆ ಮಗಳಂದ್ರೆ ತುಂಬಾ ಇಷ್ಟ. ಅವಳನ್ನ ಎತ್ತಾಕೊಂಬನ್ನಿ, ತಾನಾಗ್ ದಾರಿಗೆ ಬರ್ತಾನೆ. ಹೇಳಿದ್ರಲ್ಲ, ನಾವ್ ನೋಡ್ಕೊಂತೀವಿ. ಲೇ ಮುದ್ಕ, ಬರೀ ಮಾತಲ್ಲಿ ಹೇಳೋದಲ್ಲ, ಹೇಳೋದ್ನ ಮಾಡ್ ತೋರಿಸ್ಬೇಕು. ಇದೇ ತರ ಮಾತಾಡಿ ಮಾತಾಡಿ ಅರ್ಧ ಬಿಳಿ ಕೂದ್ಲು ಬಂದ್ಬಿಟ್ಟಿದೆ. ಮಿಕ್ಕಿದ್ನಾದ್ರೂ ಕಾಪಾಡೋ ದಾರಿ ನೋಡು. ಏಯ್, ಆ ಹುಡುಗಿ ಬರ್ತಾವಳೆ, ಎಲ್ಲ ಹುಷಾರಾಗಿರಿ.
ಅನ್ಸಲ್ವಾ? ಇವಾಗ ಬೇಡ ಅನ್ಸುತ್ತೆ, ಸುತ್ತ ಕ್ರೌಡ್ ಜಾಸ್ತಿ ಇದೆ, ಹೊರಟು ಬಿಡೋಣ. ಏನ್ ಸೆಲ್ವಾ, ಈ ಇಬ್ರು ಹುಡುಗಿರ ಜೊತೆ ಮಜಾ ಮಾಡ್ತಿದ್ಯಾ? ಹಲೋ, ಮೈಂಡ್ ಯುವರ್ ವಾಚ್. ರೀಟಾ, ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಡಾರ್ಲಿಂಗ್, ಈ ಮಾತೆಲ್ಲ ಕೆಲ್ಸಕ್ಕೆ ಬರಲ್ಲ. ಈ ಕೆಲ್ಸಕ್ಕೆ ಬೇರೆ ಏನಾದ್ರೂ ಮಾಡಿದ್ರೆ ದುಡ್ಡಾದ್ರೂ ಬರ್ತಿತ್ತು. ಅದನ್ ಬಿಟ್ಟು ಹುಡ್ಗಿನ್ ಕಿಡ್ನಾಪ್ ಮಾಡಿಸ್ತೀನಿ ಅಂತ ಬ್ಲಾಡಿ. ಏನ್ ಸೆಲ್ವಾ, ಓಡೋ ಕುದ್ರೆ ನಾ ಕತ್ತೆ ಕೆಡಿಸ್ತು ಅನ್ನೋ ತರ, ಮೇಯೋ ಹಸು ನಾ ಸುಮ್ನೆ ನಿಂತಿರೋ ಹಸು ಕೆಡಿಸ್ತು ಅನ್ನೋ ತರ ನಿನ್ ಡಾರ್ಲಿಂಗ್ ನಿನ್ನ ಹಾಳು ಮಾಡ್ತಾರ ಅನ್ಸುತ್ತೆ. ಎಲ್ಲ ಯೋಚನೆ ನಾನು ಕೆಲ್ಸಕ್ಕೆ ಇಳ್ದಿತ್ತು. ಹುಡುಗರು ಅವಳನ್ನ ರೌಂಡ್ ಅಪ್ ಮಾಡಿದ್ರು, ಆದ್ರೆ ಟೈಮೇ ಯಾಕೋ ಸರಿ ಇರ್ಲಿಲ್ಲ. ಇಲ್ಲಿ ನೋಡು ಸೆಲ್ವಾ, ಹುಡುಗಿ ಕಿಡ್ನಾಪ್ ತಾನೆ ಅಂತ ನೀನು ಸುಮ್ನೆ ಇದ್ರೆ ನಾವ್ ವ್ಯವಹಾರ ಮಾಡೋದಕ್ಕಾಗಲ್ಲ. ವಯಸ್ ಇರುವಾಗ್ಲೇ ದುಡ್ಡಿನ ವಾಸನೆ ನೋಡ್ಬೇಕು. ಅದನ್ ಬಿಟ್ಟು ಈ ತರ ಹುಡುಗಿರಿಂದ ಸುತ್ತಿದ್ರೆ ಆಮೇಲೆ ಊಟಕ್ಕೆ ಇದೇನೆ ಕಿಡ್ನಾಪ್ ಮಾಡ್ಬೇಕಾಗಿರೋದು ಕಮಿಷನರ್ ಮಗಳು ಅನ್ನೋದು ನೆನ್ಪಲ್ಲಿರ್ಲಿ. ಅರ್ಥ ಆಯ್ತಾ? ಸಣ್ಣ ತಪ್ಪು ನಡೆದ್ರು ನಾವೆಲ್ಲ ಮುದ್ದೆ ತಿನ್ಬೇಕಾಗುತ್ತೆ. ದುಡ್ಡಿಸ್ಕೊಂಡು ಈ ತರ ಸುಮ್ನೆ ನಿಂತಿದ್ಯಲ್ಲ, ಕೇಳ್ತಾ ಇಲ್ವಾ? ಹೇಳು ಸರ್. ನಾವೇನ್ ಸರ್ ಮಾಡೋದು, ಟೈಮೇ ಸರಿ ಇರ್ಲಿಲ್ಲ. ಕೆಲ್ಸ ಮುಗಿಸ್ಬಿಟ್ಟು ಆಮೇಲೆ ಹೇಳ್ತೀನಿ. ಅದು ಮಾತ್ರ ಅಲ್ಲ, ಆತರ ಪಟ್ರೆ ಎಲ್ಲ ಮುಗ್ದೋಗುತ್ತೆ. ನಿಂತು ನಿಧಾನಕ್ಕೆ ಅಟ್ಯಾಕ್ ಮಾಡೋದಕ್ಕಿನ್ನ ಟೈಮ್ ಇದೆ ಸರ್. ಈ ನನ್ ಮಗ ಯಾಕೆ ಒಂಥರ ಇದ್ದಾನೆ? ಏನಾಯ್ತ ಕುಮಾರ? ನಿನ್ನೆ ಮಗ ಕೇಳಿದ್ದು. ಮಗ, ಏನೋ ಪ್ರಾಬ್ಲಮ್ಮು? ಯಾಕೋ ಸಪ್ಪಗಿದ್ಯಾ? ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇದು ಎಡೆ ಹೊಡೆದ ಉಳಿತವ. ಏನೆಲ್ಲ ಎಲ್ಲ ಕೂತವ್ರೆ ಅಣ್ಣದಲ್ಲೇ? ಏನ್ ಆಟದ ಆಟದ ಆಟದ? ಹೋಗ್ಬಿಡು, ನಾನ್ ತುಂಬಾ ಕೋಪದಲ್ಲಿದ್ದೀನಿ, ಕಚ್ಬಿಡ್ತೀನಿ. ಆಟದ 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 ಆಟ 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 ಆಟದ ಆಟದ ಆಟದ. ಅಣ್ಣ, ಏನಣ್ಣ ಹೇಳ್ತಿದ್ದೀರಾ? ಅದೇನೋ ಹೇಳಿ, ನಮ್ ಹುಡುಗಿ ನನ್ನ ಲವ್ ಮಾಡ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಮೂಡ್ ಔಟ್ ಆಗಿದ್ದೀನಿ. ನಮ್ಮತ್ಗೆನ ಈ ತರ ಮಾಡಿದ್ದು? ಲೇ ಮಗ, ನನ್ ಹುಡುಗಿ ಮೊದ್ಲಿನ ತರ ಇಲ್ಲ. ಹೂವಿನ ಜೊತೆ ಸೇರ್ಕೊಂಡು ದಾರನೂ ವಾಸನೆ ಬರುತ್ತೆ ಅಂತಾರಲ್ಲ, ಎಲ್ಲಾರ ಜೊತೆ ಮಾತಾಡೋ ತರಾನೆ ಅವಳು ನನ್ ಜೊತೆನು ಮಾತಾಡ್ತಿದ್ಲು. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಟು ಎ ಬಿ. ಅದು ಬರ್ಲಿಲ್ಲ ಅಲ್ವಾ? ಅದನ್ ಬಿಟ್ಬಿಡ್ತೀಯಾ? ಅದನ್ನೆಲ್ಲ ಬಿಟ್ಟು ಮ್ಯಾಥ್ಸ್ ಅಲ್ಲಿ ಹೋಲಿ ತರ ಮಾತಾಡ್ತಿದ್ಯಾ? ನಿನ್ ವಿಷಯ ಏನು ಅಂತದನ್ ಮಾತ್ರ ಹೇಳೋ, ಬೇರೆದೆಲ್ಲ ಮಾತಾಡ್ಬೇಡ. ನೀವ್ ಈ ತರ ಎಲ್ಲ ಹೇಳ್ತೀರಾ ಅಂತ ಗೊತ್ತಾಗೆ ನನ್ ಸಮಸ್ಯೆ ನನ್ನೊಳಗೆ ಹೋಗ್ಲಿ ಅಂತ ಸುಮ್ನೆ ಕೂತಿದ್ದೆ. ನನ್ ಹುಡುಗಿ ಮಾತಾಡದೆ ಹೋದಾಗ್ಲಿಂದ ನನ್ ಮನ್ಸೇ ಸರಿ ಇಲ್ಲ. ಲವ್ ಅಲ್ವಾ, ಅದಕ್ಕೆ ಎದೆ ನೋವುತ್ತಿದೆ, ಏನಾದ್ರೂ ಮಾಡ್ಲೇಬೇಕು. ಅಣ್ಣ ಕ್ವಾಟರ್ ಹೇಳ. ತಮ್ಮ, ಆತರ ಪಡ್ಬೇಡ್ವೋ, ಕೈಯಲ್ಲಿ 10 ಪೈಸಾನೂ ಇಲ್ಲ. ಬಜೆಟ್ ಪ್ರಾಬ್ಲಮ್ ಅಪ್ಪ, ಬಜೆಟ್ ಪ್ರಾಬ್ಲಮ್. ಎಲ್ಲೋ ಹೋದ್ರಿ? ಇವರು ಬಿಟ್ಟು ಹೋದ್ರ? ಅಯ್ಯೋ, ನೋಡು ನಾನು ಹೇಳೋದ್ ಕೇಳಿಸ್ಕೊ. ಮೊದ್ಲು ನೀನು ಅವರು ಮಾತಾಡಿ, ಮಾತಾಡಿದ್ರೇನೆ ಎಲ್ಲ ಸಾಲ್ವ್ ಆಗೋದು.
ನಿನ್ನ ತಪ್ಪಾಗಿ ಅನ್ಕೊಂಡಿಲ್ವೆ, ನಿನ್ನನ್ ಒಳ್ಳೇದಕ್ಕೆ ಹೇಳ್ತೀಯ, ನನಗ್ ಗೊತ್ತು. ಇಟ್ಸ್ ಓಕೆ. ಕುಮಾರ್ ನಿನ್ನ ಲವ್ ಮಾಡ್ತಿದ್ದಾನೆ, ಅವನ ಹತ್ರ ಬಸ್ ಮಾತಾಡು. ಏನಂತ ಮಾತಾಡ್ಲಿ, ನಮ್ಮ ಅಪ್ಪಂಗೆ ವಿಷಯ ಗೊತ್ತಾದ್ರೆ ಕುಮಾರ್ನ ಸಾಯಿಸಿ ಬಿಡ್ತಾರೆ. ಏನ ಮಗ, ಏನಾಯ್ತು? ಏನೋ ಆಯ್ತು ಇವ್ಗೆ, ಹೇಳೋ ಏನೋ ಎದ್ದೋಗ್ತಾ ಇದ್ದಾನೆ. ಏನಾಯ್ತು, ಯಾಕೆ ಮೂಡ್ಔಟ್ ಆಗಿದ್ಯಾ? ಏನೂ ಇಲ್ಲ ಕಣೆ, ಸುಮ್ಮನೆ ಹೇಳಿದ್ನ ಹೇಳ್ತಿರ್ಬೇಡ. ನೀನ್ ಯಾಕೆ ಹೀಗಿದ್ಯಾ ಅಂತ ನನಗೆ ಗೊತ್ತು. ಕ್ಷಮಿಸ್ಬಿಡಿ, ನೀವು ಕರೆ ಮಾಡುತ್ತಿರುವ ಚಂದಾದಾರರು ನಿಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ. ಇಲ್ಲಿ ನೋಡು, ನನ್ ಹೇಳುದ್ ಕೇಳಿಸ್ಕೊ. ಮೊದ್ಲು ನೀನ್ ಅವ್ರ ಹತ್ರ ಮಾತಾಡು, ಮಾತಾಡಿದ್ರೆ ಎಲ್ಲ ಸಮಸ್ಯೆ ಸಾಲ್ವ್ ಆಗೋದು. ನನಗ್ ಫೋರ್ಸ್ ಮಾಡ್ಬೇಡ ಕಣೆ, ನಾನು ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲದೆ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಅವರೇನೆ, ತೆಗೆದು ಮಾತಾಡು, ಇವತ್ತೇ ಎಲ್ಲ ಸಮಸ್ಯೆನ ಮುಗಿಸ್ಬಿಡೋಣ. ಹಲೋ ಸೀತಾ, ಎಲ್ಲಿದ್ಯಾ? ಹಲೋ ಕುಮಾರ್, ನಿನ್ನ ಮೀಟ್ ಮಾಡ್ಬೇಕು, ಅದಕ್ಕೆ ಫೋನ್ ಮಾಡ್ತಾನೆ ಇದ್ದೀನಿ. ಸರಿ, ಯಾಕೆ ಫೋನೇ ತೆಗಿತಿಲ್ಲ? ಸರಿ ಆಯ್ತು, ಸಿಗೋಣ. ಸರಿ, ಓಕೆ.